ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಸಾಕಷ್ಟು ಪರದಾಟವನ್ನು ಅನುಭವಿಸೋದು, ಅದರಲ್ಲೂ ಕೂಡ ಗರ್ಭಿಣಿಯವರು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಬಂದಂಥವರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇರೋದು. 9 ತಿಂಗಳ ತುಂಬು ಗರ್ಭಿಣಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿದೆ, ನಾಳೆ ಡೇಟ್ ಇದೆ ಆದರೆ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ಎಲ್ಲಿಂದ ಬಂದಿದ್ದೀರಮ್ಮ ತಾವು, ಏನು ತೊಂದರೆ ಆಗ್ತಾ ಇರೋದು, ಏನು ಹೇಳ್ತಾ ಇದ್ದಾರೆ ಡಾಕ್ಟರ್? ನಾನು ಕುರುಬಳ್ಳಿಯಿಂದ ಬಂದಿದ್ದೀನಿ ಸರ್. ನಂಗೆ ಡೆಲಿವರಿ ಡೇಟ್ ಬೇರೆ ಹತ್ರ ಬಂದ್ಬಿಟ್ಟಿದೆ. ಈ ಡೆಲಿವರಿಗೆ ಅಂತ ಬಂದರೆ ಬ್ಲಡ್ ರಿಪೋರ್ಟ್ ಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿ ಬಂದು ಬ್ಲಡ್ ರಿಪೋರ್ಟ್ಗೋಸ್ಕರ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಬಂದರೆ ಇಲ್ಲಾಗಲ್ಲ, ನಿನ್ಗೆ ಎಮರ್ಜೆನ್ಸಿ ಇದ್ದರೆ ಪ್ರೈವೇಟಲ್ಲಿ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ. ಸ್ಕ್ಯಾನಿಂಗು ಇಲ್ಲಿ ಮಾಡಿಸ್ಬೇಕಾ? ಈಗ ಮಾಡಿಸ್ಬೇಕಾಗಿರೋ ಸ್ಕ್ಯಾನಿಂಗ್ ಎಲ್ಲ ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ, ಪ್ರೈವೇಟಲ್ಲೇ ಮಾಡಿಸ್ಕೊಂಬಂದೆ ಅದನ್ನು. ಇವಾಗ ಇಲ್ಲಿ ನಂಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮಾತ್ರ ಬೇಕು, ಅದಕ್ಕೆ ಬೆಳಗ್ಗೆಯಿಂದ ಬಂದು ಕಾಯ್ತಿದ್ದೀವಿ, ಮಾಡಲ್ಲ, ಹೋಗಿ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಎಮರ್ಜೆನ್ಸಿ ಇದ್ರೆ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಂಡ್ರ ಕೇಳಿದೀವಿ, ಅದೇ ಹೇಳಿಲ್ವಾ, ಎಮರ್ಜೆನ್ಸಿ ಅಂದರೆ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಮಾತಷ್ಟೆ, ಮಾಡಲ್ಲ, ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ. ಅಡ್ಮಿಷನ್ ಮಾಡಿಸ್ಕೋತಾರ? ನಾಳೆ ಡೇಟ್ ಕೊಟ್ಟಿರೋದು ಹೆರಿಗೆ ಮಾಡಿಸ್ಕೊಂಡಿಲ್ಲ ಸರ್. ನಾನು ಮೊನ್ನೆ ಒಂದ್ಸಲ ಬಂದೋದೆ, ಆ ಪೇಪರ್ ಇದೆ ಅದನ್ನ ತಗೊಂಬಂದು ತೋರಿಸಿದಕ್ಕೇನು ಆಗಲ್ಲ ಅಂದರು. ಡಾಕ್ಟರ್ ಹೇಳ್ತಾ ಇರೋದು ಏನಾದರೂ ಪೇನ್ ಇದ್ರೆ, ಅಡ್ಮಿಷನ್ ಇದ್ರೆ, ಮೊದಲೇ ಪ್ಲಾನ್ ಇದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ನಿಮ್ ವೈದ್ಯರು ನಿಮಗೆ ಡಾಕ್ಟರ್ ಏನು ಹೇಳ್ತಾ ಇದ್ರು? ಇಲ್ಲ ಸರ್, ಮಾಡಲ್ಲ, ಟೆಸ್ಟ್ ಫಸ್ಟ್ ಟೆಸ್ಟೇ ಬೇಕಾಗಿರೋದು. ಅವರು ಅಲ್ಲಿಗೆ ಹೋಗಿ ರಿಪೋರ್ಟ್ ತಗೊಬನ್ನಿ, ಪ್ರೈವೇಟಲ್ಲಿ ಹೋಗಿ ತಗೊಬನ್ನಿ ಅಂತ ಹೇಳ್ತಾರೆ. ಎಲ್ಲಿಂದ ಬಂದಿರೋದು, ಯಾವ್ಯಾವ ಆಸ್ಪತ್ರೆಗಳನ್ನ ಈಗ ಓಡಾಡಿದ್ರು ಮೇಡಮ್? ಭಾಷಾಂ ಸರ್ಕಲ್ ತೋರಿಸ್ತಿದ್ದೆ, ಅಲ್ಲಿ ಆಗಲ್ಲ ಅಂದ್ಬಿಟ್ಟು ವಾಣಿ ವಿಲಾಸ ಕಳಿಸಿದ್ರು. ಇವಾಗ ವಾಣಿ ವಿಲಾಸಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಮೂರ್ ದಿವಸದಿಂದ ಇದೆ ಸರ್ ಪೇನ್, ಹೊಟ್ಟೆ ನೋವು, ಕಾಲು ನೋವೆಲ್ಲ. ನಿಮ್ಮ ಪೇರೆಂಟ್ ಜೊತೆಗೆಲ್ಲ ಬಂದಿದ್ದೀರಿ, ಸೊ ಅವರು ಕೂಡ ಟ್ರೈ ಮಾಡ್ತಾ ಇದಾರ ಡಾಕ್ಟರ್ ಹತ್ರ ಮಾತಾಡಕ್ಕೆ? ಇಬ್ರು ಬಂದಿದ್ದಾರೆ, ಅತ್ತೆ ಅಮ್ಮ ಇಬ್ರು ಬಂದಿದ್ದಾರೆ, ಏನ್ ಮಾಡೋರು ಆಗ್ತಿಲ್ಲ ಸರ್. ಸೊ ಇದು ಹೆರಿಗೆ ನೋವಿನಿಂದ ಅನುಭವಿಸ್ತಿರುವಂತ ಮಹಿಳೆಯರ ಮಾತು. ಸರ್ಕಾರಿ ನೌಕರರ ಹೋರಾಟದ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ತೊಂದರೆ ಆಗ್ತಾ ಇರೋದು ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಆಸ್ಪತ್ರೆಗೆ ಬರ್ತಿರುವಂಥವ್ರು ತೊಂದರೆಯನ್ನು ಹೇಳ್ಕೊಂಡು ಬರ್ತಿರುವಂತ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. 7ನೇ ವೇತನ ಆಯೋಗ ಮತ್ತು OPS ಜಾರಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಂದಿನಿಂದ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇದರ ನೇರ ಪರಿಣಾಮ ಹೊರ ರೋಗಿಗಳಿಗೆ, ಅದರಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ತೊಂದರೆ ಅನುಭವಿಸ್ತಿರುವಂತಹ ರೋಗಿಗಳು, ಇದ್ರ ಜೊತೆಗೆ ಗರ್ಭಿಣಿಯರಿಗೂ ಕೂಡ ಬಹಳಷ್ಟು ರೀತಿಯ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ OPD ಸೇವೆ ಇರೋದಿಲ್ಲ, ಮತ್ತು BBMP ಆಸ್ಪತ್ರೆಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ OPD ಸೇವೆ ಇರೋದಿಲ್ಲ. ಇದರ ಮಾಹಿತಿ ಇಲ್ಲದೆ ಬರುವಂಥವರಿಗೆ ಈಗ ತೊಂದರೆ ಆಗ್ತಾ ಇರೋದು. ಈಗ ಒಬ್ಬ ಗರ್ಭಿಣಿ ಮಹಿಳೆ ಕೂಡ ಇದ್ದಾರೆ, ಮತ್ತು ಅವ್ರ ಪೋಷಕರು ಇದ್ದಾರೆ, ಮಾಹಿತಿ ಇಲ್ಲದೆ ಬಂದಿರೋದು. ಸ್ಕ್ಯಾನಿಂಗ್ ಮಾಡಿಸ್ಬೇಕಾಯಿತು, ಆದರೆ ಇಲ್ಲಿ ನೋಡ್ತಾ ಇದ್ರೆ ಯಾವ ಸಿಬ್ಬಂದಿನೂ ಕೂಡ ಇಲ್ಲ. ಸರ್ಕಾರಿ ನೌಕರರು ಮೊದಲೇ ಮಾಹಿತಿಯನ್ನು ನೀಡಿದರು, ಇವತ್ತಿನಿಂದ ಮುಷ್ಕರ OPD ಸೇವೆ ಇರೋದಿಲ್ಲ ಅಂತಲೂ ಕೂಡ, ಆದರೆ ಇವರಿಗೆ ಮಾಹಿತಿ ಇದಿಲ್ಲ. ಸೊ ಇವತ್ತು ಬಂದಿದ್ದಾರೆ, ಮತ್ತು ಸ್ಕ್ಯಾನಿಂಗ್ ಇವತ್ತು ಮಾಡಿಸ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ನಿಮಗೆ ಮಾಹಿತಿ ಇತ್ತಾ ಇವತ್ತಿನ ಮುಷ್ಕರ ಬಗ್ಗೆ? ನಮಗೇನು ಗೊತ್ತಿಲ್ಲ ಈ ಥರ ಮುಷ್ಕರ ಇದೆ ಅಂತ, ಇದೇ ನೋಡೋಣ ಅಂತ ಬಂದಿದ್ದೆ ಸ್ಕ್ಯಾನಿಂಗ್ ಮಾಡಿಸೋಕ್ಕೆ. ಆಮೇಲೆ ಬ್ಲಡ್ ಚೆಕಪ್ ಎಲ್ಲ ಬರ್ಕೊಟ್ಟಿದ್ದಾರೆ, ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಅವರು ಇವತ್ತಿನ ಡೇಟ್ ಹೇಳಿದ್ರು ಮೇಡಮ್? ಅವರು ಹೌದು, ಇವತ್ತು ನನಗೆ 10 ದಿನ ಆದಮೇಲೆ ಸಿಜರಿಯನ್ ಮಾಡಬೇಕು, ಇವತ್ತು ಮಾಡಿಸ್ಕೊಂಬಂದ್ರೆ ಅವ್ರ ಡೇಟ್ ನೋಡಿ ಸಿಜರಿಯನ್ ಮಾಡ್ತೀನಿ ಅಂತ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಚಾಮರಾಜಪೇಟೆಯಿಂದ, ಚಾಮರಾಜಪೇಟೆ ಹನುಮನ್ ನಗರ ಅಲ್ಲಿಂದ ಬಂದಿರೋದು. ಮುಷ್ಕರ ಅಂಥೇಳಿ ಮಾಡ್ತಾ ಇದ್ದಾರೆ, ಯಾರು ಇನ್ಫಾರ್ಮ್ ಮಾಡಿಲ್ಲ. ನಾವು ಈ ಬೆಳಿಗ್ಗೆ ಬಂದರೆ ಬೇಗ ಆಗುತ್ತೆ, ಮನೆಗೆ ಮಗು ಬೇರೆ ಬಿಟ್ಟು ಬಂದಿದ್ದೀವಿ, ಹೋಗೋಣ ಅಂತ ನಾವು ಬೇಗ ಬಂದ್ವಿ. ಎಷ್ಟು ತಿಂಗಳು? 9 ತಿಂಗಳು ಸರ್, 9 ತಿಂಗಳು. ಇವತ್ತು ಸ್ಕ್ಯಾನಿಂಗು ಮತ್ತು ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಹೋಗ್ಬೇಕು ನಿಮ್ಮಲ್ಲಿಗೆ? ಹೌದು, ತೊಗೊಂಡು ಹೋಗಬೇಕು, ತೊಗೊಂಡೋಗಿ ಅಲ್ಲಿ ನಮ್ಮ ಡಾಕ್ಟ್ರಿಗೆ ತೋರಿಸ್ಬೇಕು. ತಾವಮ್ಮ, ತಾಯಿಯವರ, ಈ ರೀತಿ ಮುಷ್ಕರ ಮಾಡ್ತಾ ಇದಾರಂತ ತಮಗೇನು ಮಾಹಿತಿ ಇತ್ತಾ? ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ. ಇವಳ ಜೊತೆಗೆ ನಾನು ಬಂದೆ, ಬೇಗ ಜಲ್ದಿ ಹೋಗಿ ರಿಪೋರ್ಟ್ ಮಾಡಿ ತಗೊಂಡು ಹೋಗೋಣ ಅಂತಾನೆ ಬಂದಿದ್ದೆ. ಕೇಳಿದ್ರಾ ಯಾರನ್ನಾದರೂ ಹೇಳ್ತಿದ್ರು, ಏನಾದರೂ ಹೇಳ್ತಿದ್ರು? ಈಗಲೇ ಕೇಳೋಣ ಅಂತ ಬಂದಿದ್ದೀವಿ, ಯಾರೂ ಇಲ್ಲ. ಯಾರನ್ನ ಸಿಕ್ಕ ಮೇಲೆ ಅವ್ರಿಗೆ ಏನೋ ಅಂತ ಕೇಳಿಬಿಟ್ಟು ರಿಟರ್ನ್ ಹೋಗಿ ಮತ್ತೆ ಯಾವಾಗ ಇರುತ್ತೆ ಅವಾಗ ಬರಬೇಕು. ಇದು ಹೊರ ರೋಗಿಗಳು ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು, ಮಾಹಿತಿ ಇಲ್ಲದೆ ಬಂದಂಥವ್ರಿಗೆ ಇಲ್ಲಿ ನೀವು ರೆಸ್ಪಾಂಡ್ ಮಾಡಲಿಕ್ಕೂ ಕೂಡ ಯಾವೊಬ್ಬ ಸಿಬ್ಬಂದಿನೂ ಕೂಡ ಇಲ್ಲಿ ಇಲ್ಲದೇ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, News18.